ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಸೌದೆಗಳು ಉಪಯೋಗಿಸ್ಬೇಕು. ಈ ಸೌದೆ ಉಪಯೋಗಿಸ್ಕೊಳ್ಬೇಕಾದ್ರೆ ಈ ಹೀಟರ್ಗೆ ಅವಕ್ಕೆಲ್ಲ ತೊಂದರೆ ಆದಾಗ ಈ ಸೌದೆಗಳೀಗ ಭಾಳ ಕಷ್ಟ ಆಗಿದೆ. ಸೋಲಾರ್ ಹಾಕಿಸ್ಕೊಂಡಿರೋದಿಲ್ಲ ನಮಗೆ. ಈಗ ಅತಿ ಉತ್ತಮವಾಗಿ ಏನಂದರೆ ಈಗ ಸಡನ್ಲಿ ನಮಗೆ ಬಿಸಿನೀರು ಬೇಕಾಗಿತ್ತು. ಈಗ ಅದನ್ನು ಹೀಟ್ ಮಾಡಬೇಕು, ಸೌದೆಯನ್ನು ಕಾಯಿಸಿ ಇವೆಲ್ಲ ಮಾಡಬೇಕು. ಆಮೇಲೆ ಲೈಟಿಂಗ್ ಸಿಸ್ಟಮಲ್ಲಿ ಹಾಕಿಸ್ಕೊಂಡದ್ದು ಅಂದರೆ ಇದರಿಂದ ಈಗ ಈ ಕೆ ಪಿ ಕ ಇದರಿಂದ ಮತ್ತೆ ಚಾರ್ಜು ಮತ್ತೆ ಅದರಿಂದ ಆಗುವಂತ ಉಪಯೋಗ ಈಗ ಹಳ್ಳಿಗಳಿಗೆ ಸಾಮಾನ್ಯವಾಗಿ ಈಗ ಕರೆಂಟೇ ಇಲ್ಲ. ಈಗ ಏನಿರೋ ಪವರ್ 2 hours ಕೊಡ್ತಾರೆ, ಆಮೇಲೆ ಪವರ್ ಇರೋದೇ ಇಲ್ಲ, ಈ ಥರ ಇರ್ತದೆ. ಅದರಿಂದ ನಮಗಿದು ಸೋಲಾರ್ ಹಾಕ್ಸ್ಕೊಂಡಿದ್ರೆ ಸ್ಟಾಕ್ ಇರ್ತದೆ, ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು, 24 hours ಯೂಸ್ ಇರ್ತದೆ. ಅದರಿಂದ ಒಂದು ದೊಡ್ಡ ಉಪಯೋಗ ಇದೆ ಹಳ್ಳಿಯವ್ರಿಗೆ, ಎಕ್ಸ್ಪೆಷಲಿ ಸಿಟಿಯವ್ರಿಗೆ ಹೆಂಗೆ ಅನ್ನೋದು ಗೊತ್ತಿಲ್ಲ. ಹಳ್ಳಿಯವ್ರಿಗಂತೂ ಉಪಯೋಗ ಬೇಕೇ ಬೇಕು. ಲೈಟಿಂಗ್ ಅಲ್ಲಿ ಅಂದ್ರೆ ಬೆಳಗಿನ ಜಾವ ನಾವು ಈಗ ಸ್ಟಾಕ್ ಇರ್ತದೆ, ನೈಟ್ ನಾವೀಗ ಫುಲ್ ಈಗ 6 hours ಹಾಕಿದ್ರೆ ನಾವು 11-12 hours ಬಿಟ್ಟು ಯೂಸ್ ಮಾಡ್ತಾ ಇರ್ತೀವಿ. ಮತ್ತೆ ಲೈಟು ತೊಂದರೆ ಇರೋದಿಲ್ಲ. ಈಗ ನಾವು ಬಳಸೋದೆಲ್ಲ ಜಾಸ್ತಿ ಇದೆ. ಆಮೇಲೆ ಈ ಲೈಟಿಂಗ್ ಹಾಕ್ಸ್ಕೊಳ್ಳೋದ್ರಿಂದ ಕೆ ಬಿ ಇಂದ ಕನ್ಸ್ಟ್ರಕ್ಷನ್ ಬೇರೆ ಇದೆ. ನಮಗೆ ಸೋಲಾರ್ ಹಾಕ್ಸ್ಕೊಂಡ್ರೆ ಸುಮಾರು ಹೆಚ್ಚು ಕಮ್ಮಿ ಇವತ್ತಿನ ಈ ನಮ್ಮ ಹಳ್ಳಿಯಲ್ಲಿ ಸೌದೆ ಹಾಕ್ಸೋ ಉಪಯೋಗಿಸೋ ಇದರಲ್ಲಿ ಸುಮಾರು 100-150 rupees ಉಳಿತಾಯ ಆಗ್ತಾ ಇದೆ ಒಂದು ಮಂತ್. ಈ ಕಂಪ್ನಿಗಳಲ್ಲಿ ಸುಮಾರು ಜನ ಎಲ್ಲ ಬಂದರು. ಈಗ ಸಾಮಾನ್ಯವಾಗಿ ಎಲ್ಲ ಕಂಪ್ನಿಯವ್ರನ್ನೆಲ್ಲ ನಮಗೆ ಬಂದು ಎಲ್ಲ ಸರ್ವಿಸ್ ಮಾಡಿದರು, ಈಗ ತೊಗೊಳ್ಳಿ ನಮಗೂ ತೊಗೊಳ್ಳಿ ನಮಗೂ ತೊಗೊಳ್ಳಿ ಅನ್ನೋ ಥರದಲ್ಲಿ ನಾವು ಎಲ್ಲನೂ ಅಲೋವ್ ಮಾಡಿದ್ದೋ ಎಲ್ಲನೂ ವಿಚಾರಣೆ ಮಾಡಿದ್ದೋ. ಬಟ್ ಇದು ಹೊಸದಾಗಿ ಬಂದಿತ್ತು. ಈ ಹೊಸದಾಗಿ ಬರೋದ್ರಲ್ಲಿ ಸ್ಪೆಷಲ್ ಆಗಿ ಏನೋ ನಮಗೆ ಅನುಕೂಲತೆ ಇರೋದು ಸಿಗುತ್ತೆ ಅನ್ನೋದು ನಮಗೊಂದು ಆಸೆ ಇತ್ತು. ಈಗ ಅದರಂತೆ ಆಸೆ ಎಲ್ಲ ನಮಗೆ ಯಾವಾಗಲೂ ತೊಂದರೆ ಏನೂ ಆಗಿಲ್ಲ.